ಸ್ನೇಹಿತರೆ, ನನ್ನ ಹೆಸರು ವೆಂಕಟಗೌಡ ಅಂತ, ನಾನು ಬೆಂಗಳೂರಿನಿಂದ ಬಂದಿದ್ದೀನಿ. ಸೊ ಈ ನಾನು ಒಡನಬೈಲು ಪದ್ಮಾವತಿ ಇದು ಜೋಗ ಜಲಪಾತ ಹತ್ರ ಇತ್ತು. ನನಗೆ ಗೊತ್ತಿರಲಿಲ್ಲ ಈ ಸ್ಥಳದ ಮಹಿಮೆ. ನಾನು ಯೂಟ್ಯೂಬಲ್ಲಿ ಸುಮ್ಮನೆ ಏನೋ ನೋಡ್ಕೋದಾಗ ಇದು ಯೂಟ್ಯೂಬಲ್ಲಿ ನನಗೆ ಪಪ್ಪಪ್ಪ ಆಯಿತು. ನೋಡಿದಾಗ ನಾನು ಅದೇ ಟೈಮಲ್ಲಿ ನನಗೆ ಕೆಲಸ ಕೂಡ ಹೋಗೋ ಥರ ಇತ್ತು. ಆ ತಾಯಿಗೆ ನಾನೇನು ಮಾಡಿದೆ, ಮನಸ್ಸಲ್ಲಿ ನಿಂತ್ಕೊಂಡು, ತಾಯಿ ನನ್ನ ಕೆಲಸ ಅಲ್ಲೇ ಉಳಿಸಿದ್ರೆ ನಿಮಗೆ 100 ರೂಪಾಯಿ ಬಳೆ ಕೊಡ್ತೀನಿ ಕಣವ ಅಂತಂದರೆ, ಅದೇನು ಪವಾಡನೋ ಇಲ್ಲ ಸದೃಶನೋ ಗೊತ್ತಿಲ್ಲ, ಅಂದ್ಕೊಂಡಂಗೆ ಆಯಿತು. ನನಗೆ ಏನೋ ಒಂದು ಒಳ್ಳೇದಾಯಿತು ಕೆಲಸದಲ್ಲಿ, ತಕ್ಷಣ ನಾನು 100 ರೂಪಾಯಿ ಬಳೆನ ಅರ್ಥ ಮಾಡ್ಕೊಂಡಿದ್ದಲ್ಲ. ಹೊರಟು ಬಂದೆ ಟ್ರೈನಲ್ಲಿ, ಹೊರಟು ಬಂದು ಈ ತಾಯಿಗೆ 100 ರೂಪಾಯಿ ಬಳೆನ ಅರ್ಪಿಸಿದೆ. ಕಾಕತಾಳಿ ಏನೋ ಇಲ್ಲಿ ಯಾರೋ, ನಾನು ಒಬ್ಬನೇ ಹೊರಟೆ, ಏನಪ್ಪ ಹೆಂಗೆ ಹೋಗೋ ದಾರಿ ಜೋಗ ಅಂತ ಇಲ್ಲಿ ಅಂತ ಗೊತ್ತಿಲ್ಲ. ನೋಡಿದ್ರೆ ಜೋಗ ಜಲಪಾತ ಬಂದವರು ಇಲ್ಲಿ 10 ಕಿಲೋಮೀಟರ್ ಹತ್ರ ಇದೆ. ಜೋಗ ಜಲಪಾತಕ್ಕೆ ಯಾರು ಬರ್ತಾರೆ, ಪ್ರತಿಯೊಬ್ಬರು ಇಲ್ಲಿ ಉಡನಬೈಲಿ ತಾಯಿ ಕ್ಷೇತ್ರಕ್ಕೆ ಬನ್ನಿ. ಆ ಪವಾಡ ನಾನು ಹೇಳಿದಲ್ಲ, ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗುತ್ತೆ. ಆ ತಾಯಿ ಏನು ಕೇಳಲ್ಲ, ಬಳೆ ಕೇಳ್ತಾಳೆ, ನಿಮ್ಮ ಕಷ್ಟನ ಪರಿಹಾರ ಮಾಡ್ತಾಳೆ. ಜೊತೆಗೆ ಒಳ್ಳೆ ಸ್ನೇಹಿತರು, ಆ ರೈಲ್ವೆ ಪ್ಲಾಟ್ಫಾರ್ಮ್ ನಾನು ಒಬ್ಬನೇ ನಿಂತಿದ್ದೆ, ಅವರೇ ಬಂದು ನನಗೆ ಪರಿಚಯ ಮಾಡೋಣ ಸಿಕ್ಕಂಗಾಯ್ತು. ಹಾಗಾಗಿ ನನ್ನ ಹೆಸರು, ನನ್ನ ಸ್ನೇಹಿತರು ಒಬ್ಬರು ಯಶವಂತಪುರದಿಂದ ಬಂದು ಸಿಕ್ಕಿದಾಗ ಪ್ರಶಾಂತ್ ಕುಮಾರ್ ಅವ್ರು ಸಿಕ್ಕಿದ್ರು. ಹಂಗಂಗೆ ದಾರಿ ಹುಡುಕೊಂಡು ಬಂದು ಇಲ್ಲಿ ನೋಡಿದ್ರೆ ನಮ್ಮ ಮಾಸ್ಟರ್ ಸಿಕ್ಕಿದ್ರು, ಈ ಸ್ನೇಹಿತರು ಸಿಕ್ಕಿದ್ರು, ಎಲ್ಲರೂ ಜೊತೆಗೂಡಿದ್ದೀವಿ. ಬನ್ನಿ, ಆ ತಾಯಿ ಕೃಪೆಗೂ ಆಗಿ ಎಲ್ಲರಿಗೂ ಒಳ್ಳೇದಾಗ್ಲಿ, ಈ ಕ್ಷೇತ್ರದ ಮಹಿಮೆ ಪ್ರಪಂಚದ ಆಗ್ಲಿ. 5 ವರ್ಷಕ್ಕೆ ಈ ಕ್ಷೇತ್ರ ಹೆಂಗಿರ್ಬೇಕು ಅಂದ್ರೆ ನಮ್ಗೆ ಕನಸು ಮನಸ್ಸನ್ನು ಕೊಡ್ದ ಆ ಮಟ್ಟಕ್ಕೆ ಬೆಳೀಲಿ ಅಂತ ಕೇಳ್ಕೊತೀವಿ. ಇವಾಗ ಬಂದಿರೋಂತ ಪರನ ಆದಷ್ಟು ಬೇಗ ಹೋಗ್ಲಿ, ತಾಯಿಂದ ಹೊರಗ್ಲಿ, ಅದೊಂದೇ ನಾವು ಕೈ ಮುಗಿಸಿ ಕೇಳ್ಕೊಬೇಕು. ಎಲ್ಲರಿಗೂ ನಮ್ಮ ಜಗತ್ತಿಗೆ ಒಳ್ಳೇದಾಗ್ಲಿ. ಇವರು ಸಾರ್ ಶೇಷಾದ್ರಿಪುರಂ ಕಾಲೇಜಲ್ಲಿ ಮಾಸ್ಟರ್, ಇವರು ಸಾರ್ ಕೂಡ ಬಂದಿದ್ದಾರೆ, ಇವರು ಬಂದಿದ್ದಾರೆ ಭದ್ರಾವತಿಯಿಂದ, ಇವರು ರಾಮಯ್ಯ ಹಾಸ್ಪಿಟಲ್ ಅಲ್ಲಿ ಅಟೆಂಡರ್ ಆಗಿದ್ದಾರೆ, ಇವರು ಈಗ ಅಮ್ಮ ಸಾಗರದಿಂದ ಬಂದ ಅರುಣ್ಕುಮಾರ್, ಎಲ್ಲರೂ ಫಸ್ಟ್ ಟೈಮೇ ಬಂದಿರೋದು ಇಲ್ಲಿ. ನಮ್ಗೆ ಯಾರು ಅಡ್ರೆಸ್ ಇಲ್ಲರೂ ಸೇರಿಲ್ಲ, ಯೂಟ್ಯೂಬ್ ಅಲ್ಲಿ ಪಾಪ್ ಅಪ್ ಆಯ್ತು, ನೋಡ್ಕೊಂಡು ಬಂದ್ವಿ. ಇಲ್ಲಿ ಬನ್ನಿ, ಸಾಗರಕ್ಕೆ ಯಾರು ಬರ್ತಿರೋ, ಯಾರು ಜೋಗ ಜಲಪಾತ ನೋಡಕ್ ಬರ್ತಿರೋ, ಅಲ್ಲಿಂದ 10 ಕಿಲೋಮೀಟರ್ ಇಲ್ಲ, ಬಸ್ ಇದೆ ಬೆಳಿಗ್ಗೆ 7:00 ತಾಳಗೊಪ್ಪ ರೈಲ್ವೆ ಸ್ಟೇಷನ್ ಇಂದ ಬರುತ್ತೆ, ಅದ್ ಬಿಟ್ರೆ 12:00 ಇದೆ. ಇಲ್ಲಿ ಬಂದ್ರೆ ಈಗ ನನ್ನ ಸ್ನೇಹಿತರು ಹೇಳ್ತಾರೆ, ಮಾತಾಡಿ ಆದಷ್ಟು. ಬೆಂಗಳೂರಿಂದ ಟ್ರೈನ್ ಇದೆ ತಾಳಗೊಪ್ಪಗೆ, ಮೈಸೂರಿನಲ್ಲಿ ಇದೆ, ಆದಷ್ಟು ಬಂದು ನಿಮ್ಮ ತಾಯಿ ದರ್ಶನ ಮಾಡ್ಕೊಂಡು ಎಲ್ಲರಿಗೂ ಒಳ್ಳೇದಾಗ್ಲಿ. ಹೇಳ್ಬಿಡಿ, ಒಳ್ಳೇದಾಗುತ್ತೆ ಅಂಕಲ್. ನಾನು ಭದ್ರಾವತಿ ನಾಗರಾಜ್ ಅಂತೇಳಿ, ಪತ್ರ ಬರಹಗಾರರು. ಇದು ನೋಡಿದಾಗ ಇಲ್ಲಿ ನಮ್ಮ ಸ್ನೇಹಿತರು ಹೇಳಿದ್ರು ಅಂತೇಳಿ ಇದ್ದಕ್ಕಿದ್ದ ಹಾಗೆ ನಾನು ಮನಸ್ಸು ಮಾಡಿ ಬಂದೆ. ಇವತ್ತು ಇದು ಅತ್ಯುತ್ತಮವಾದ ಪ್ರೇಕ್ಷಣೀಯ ಸ್ಥಳವಾಗಿದೆ, ಮನಸ್ಸು ಶಾಂತಿಯನ್ನು ಕೊಡುತ್ತೆ, ಮತ್ತು ದೇವತೆಯ ಪವಾಡ ಎಂಬುದು ನಂಬಿಕೆ ಆಗ್ತಾ ಇದೆ. ಒಮ್ಮೆ ನೀವು ಬಂದು ಮನಸ್ಸು ಸಂತೋಷ ಪಡಿಸ್ಕೊಂಡು ಹೋಗಿ.